ಹಾಯ್ ಅಣ್ಣ, ನಿಮ್ ಜಿಮ್ ಬಗ್ಗೆ ನಮಗ್ ಸ್ವಲ್ಪ ತಿಳಿಸ್ಕೊಡ್ತೀರಾ? 2013 ಇಸ್ವಿಲಿ ಜಿಮ್ ಸ್ಟಾರ್ಟ್ ಮಾಡಿದ್ದು. ಸೊ ಅವಾಗ ನಾವು ಬೇಸಿಕ್ ಆಗಿ ಸ್ಟಾರ್ಟ್ ಮಾಡಿದ್ವಿ. ಸೊ ಯಾವುದೇ ಥರ ಇಂಟೀರಿಯಲ್ ಅಷ್ಟೊಂದು ಮಾಡಿರಲಿಲ್ಲ. ಸೊ ಬೇಸಿಕ್ ಒಂದೊಂದೇ ಸ್ಟೆಪ್ ನಾವು ಅಪ್ಗ್ರೇಡ್ ಮಾಡ್ತಾ ಬಂದ್ವಿ. ಮಾಡ್ತಾ ಮಾಡ್ತಾ ಸೊ ನಮ್ಮ ಬಂದ ಕಸ್ಟಮರ್ಸ್ಗೆ ಒಳ್ಳೆ ವರ್ಕೌಟ್ಸ್ ಮಾಡಿಸಿ, ಅವ್ರಿಗೆ ಒಳ್ಳೆ ರಿಸಲ್ಟ್ ಕೊಟ್ಟು, ಅವ್ರಿಗೆ ಡಯಟ್ ಪ್ಲ್ಯಾನಿಂದ ಹಿಡಿದು ಪ್ರತಿಯೊಂದು ನಾವು ಅವ್ರಿಗೆ ಕೇರ್ ತೊಗೊಂಡು ಮಾಡಿರೋದ್ರಿಂದ ಇವತ್ತು ಆಲ್ಮೋಸ್ಟ್ 11 ವರ್ಷದಿಂದ ನಾವು ಜಿಮ್ ರನ್ ಮಾಡ್ತಾ ಇದ್ದೀವಿ. ಸೊ ಈಗ ತುಂಬ ಒಳ್ಳೆ ಕ್ರೌಡ್ ಇದೆ ನಮ್ಮ ಜಿಮ್ಮಲ್ಲಿ. ಸೊ ಅದೇ ಥರ ಒಳ್ಳೆ ರಿಸಲ್ಟ್ಸ್ ಇದೆ ನಮ್ಮ ಜಿಮ್ಮಲ್ಲಿ. ವೆಯ್ಟ್ ಟ್ರೈನಿಂಗು, ವೆಯ್ಟ್ ಲಾಸು, ಡಯಟ್ ಪ್ಲ್ಯಾನ್ಸು, ಬಾಡಿ ಬಿಲ್ಡರ್ಸ್ ರೆಡಿ ಮಾಡ್ತಾ ಇದ್ದೀವಿ ಕಾಂಪಿಟೇಷನ್ಗೆ, ತುಂಬ ಜನ ರೆಡಿ ಆಗ್ತಾ ಇದ್ದಾರೆ. ಸೊ ಇದರಲ್ಲಿ ಅವ್ರಿಗೆಲ್ಲ ಒಳ್ಳೊಳ್ಳೆ ರಿಸಲ್ಟ್ ಬಂದಿದೆ, ಅದರಿಂದ ನಮಗೆ ಒಳ್ಳೆ ಕ್ರೌಡ್ ಇದೆ. ಇನ್ನೊಂದು ಏನಂದರೆ ನಮ್ಮ ಜಿಮ್ಮಲ್ಲಿ ಅವ್ರಿಗೆ ಮನೆ ವಾತಾವರಣ ಸಿಗುತ್ತೆ. ಯಾವುದೇ ಥರ ಇದು ಜಿಮ್ಮು ಸ್ಟ್ರಿಕ್ಟಾಗಿರೋ ಆ ಥರ ರೂಲ್ಸ್ ಎಲ್ಲ ಮಾಡಲ್ಲ. ಸೊ ಅವ್ರಿಗೆ ಆರಾಮಾಗಿರೋಕೆ ಬಿಡ್ತೀವಿ. ಅವ್ರಿಗೆ ಯಾವ ಥರ ಅವ್ರ ಮನೇಲಿ ಫ್ರೆಂಡ್ಲಿ ವಾತಾವರಣ ಕೊಡ್ತೀವಿ.